ದಳಪತಿಗಳ ವಿರುದ್ಧವಾಗಿ ಸಿಎಂ ಇಬ್ರಾಹಿಂ ಅವರ ಮೌನ ಸಮರ ಮುಂದುವರಿತಾನೆ ಇದೆ ಇಲ್ಲಿ ಜೆಡಿಎಸ್ ನಲ್ಲಿ ಇದ್ದುಕೊಂಡೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಏನಾದರೂ ಸಿಎಂ ಇಬ್ರಾಹಿಂ ಅವರು ಮುಂದಾಗಿದ್ರಾ ದಳಪತಿಗಳ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಒಂದು ಕಡೆ ಸಿದ್ಧತೆ ಕೂಡ ನಡೆಯತಾ ಇದೆ ಇದೆ ದಳಪತಿಗಳ ವಿರುದ್ಧವಾಗಿ ಹೇಗೆ ಹೋರಾಟ ಮಾಡಬೇಕು ಅಂತ ಹೇಳಿ ಕೇರಳ ಜೆಡಿಎಸ್ ನಾಯಕರು ಹಾಗೂ ಇತರರೊಂದಿಗೆ ಸಂಪರ್ಕ ಸಾಧಿಸುವ ಪ್ಲಾನ್ ಕೂಡ ಇಬ್ರಾಹಿಂ ಅವರಿಗೆ ಇತ್ತ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ವಜಾ ಆದ ಬಳಿಕ ಇಬ್ರಾಹಿಂ ಅವರು ಏಕಾಂಗಿಯಾಗಿ ಇದೀಗ ಹೋರಾಟವನ್ನು ಮಾಡುತ್ತಾ ಇದ್ದಾರೆ ಶಾಸಕರು ಹಾಗೂ ಮಾಜಿ ಶಾಸಕರ ಬೆಂಬಲವನ್ನು ಕೇಳೋದಕ್ಕೆ ಇಬ್ರಾಹಿಂ ಅವರು ಮುಂದಾಗಿದ್ದಾರೆ ಜಾತ್ಯತೀತ ತತ್ವವನ್ನು ಬಿಟ್ಟುಬಿಟ್ಟು ಕೋಮುವಾದಿಗಳ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಎನ್ಡಿಎ ಜೊತೆ ಜೆಡಿಎಸ್ ಮೈತ್ರಿಯನ್ನು ವಿರೋಧ ಮಾಡಿ ಹೊರರಾಜ್ಯದ ನಾಯಕರು ಇದ್ದಾರೆ ಅನೇಕರು ವರಿಷ್ಠರ ನಿರ್ಧಾರಕ್ಕೆ ಕೇರಳ ಜೆಡಿಎಸ್ ರಾಜ್ಯಾಧ್ಯಕ್ಷ ಮ್ಯಾಥ್ಯೂ ಟಿ ಥಾಮಸ್ ಸಚಿವ ಕೆ ಕೃಷ್ಣನ್ ಕುಟ್ಟಿ ರಾಜಸ್ಥಾನ ಮತ್ತು ಬಿಹಾರ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿದರು ಇದೆಲ್ಲ ಸರಿ ಇಲ್ಲ ಇದು ಬಿಜೆಪಿ ಜೊತೆ ಯಾಕೆ ಹೋಗಬೇಕಾಗಿತ್ತು ಇವರು ಅಂತ ಈ ಹಿನ್ನೆಲೆಯಲ್ಲಿ ನಾಳೆ ಮಹಾರಾಷ್ಟ್ರ ಜೆಡಿಎಸ್ ಘಟಕದ ನಾಯಕರನ್ನು ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಟಿಟಸ್ಕೊಳ್ಳಕ್ಕೆ ಇದೀಗ ಸ್ವಾಮಿದಾರ ಸ್ವಾಮಿ ಯಾವ ರೀತಿಯಲ್ಲಿ ಸಿಎಂ ಇಬ್ರಾಹಿಂ ಅವರು ದಳಪತಿಗಳ ವಿರುದ್ಧವಾಗಿ ಹೋರಾಟ ಸಂಘಟಿಸ್ತಾ ಇದ್ದಾರೆ ಇಲ್ಲಿ ಅಂತ ರಮಕಾಂತ್ ಜೆಡಿಎಸ್ ಅಧ್ಯಕ್ಷ ಸ್ಥಾನದಿಂದ ಸಿಎಂ ಇಬ್ರಾಹಿಂ ಅವರನ್ನ ವಜಾಗೊಳಿಸಿದ ಬಳಿಕ ಸಿಎಂ ಇಬ್ರಾಹಿಂ ದಳಪತಿಗಳ ವಿರುದ್ಧ ಒಂದ್ ರೀತಿ ಕಾನೂನಾತ್ಮಕ ಹೋರಾಟಕ್ಕೆ ನಾನು ಮುಂದಾಗ್ತೀನಿ ಎಂಬ ವಿಚಾರವನ್ನ ಸತತ ಸಿಎಂ ಇಬ್ರಾಹಿಂ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅಧ್ಯಕ್ಷ ಸ್ಥಾನದಿಂದ ವಜಾಗೊಂಡ್ರು ಇನ್ನು ಪಕ್ಷದಲ್ಲೇ ಉಳಿದುಕೊಂಡು ಪಕ್ಷದಲ್ಲೇ ಇದ್ದು ಆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾರ ಎಂಬ ವಿಚಾರಗಳು ಜೆಡಿಎಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಅವರ ನಡೆ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಸ್ವಲ್ಪ ಅನುಮಾನಗಳನ್ನು ಕೂಡ ಸೃಷ್ಟಿ ಆಗ್ತಾ ಇದೆ ಒಂದು ಕಡೆ ಈಗಾಗಲೇ ಜೆಡಿಎಸ್ ಪಕ್ಷ ಯಾವ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಬಿಹಾರ ಕೇರಳ ರಾಜಸ್ಥಾನ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿರುವಂತಹ ನಾಯಕರುಗಳನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಆ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ರಾಜಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಉದಯ್ಪುರದಲ್ಲಿ ಮುಸ್ಲಿಂ ನಾಯಕರ ಜೊತೆ ಹಾಗೂ ಪಕ್ಷದ ಕೆಲವು ನಾಯಕ ಮುಖಂಡರ ಜೊತೆ ಒಂದು ಚರ್ಚೆ ಕೂಡ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಆ ಎಲ್ಲಾ ನಾಯಕರನ್ನ ಎಲ್ಲಾ ರಾಜ್ಯಗಳಿಗೆ ಭೇಟಿ ಮಾಡಿ ಆ ಎಲ್ಲರನ್ನೂ ಚರ್ಚೆ ಮಾಡಿದ ನಂತರ ಅವರ ಅಭಿಪ್ರಾಯವನ್ನ ಪಡೆದು ಯಾವ ರೀತಿ ಹೋರಾಟ ಮಾಡಬೇಕು ಎನ್ನುವ ನಿರ್ಧಾರಕ್ಕೂ ಕೂಡ ಸಿಎಂ ಇಬ್ರಾಹಿಂ ಬಂದಿರುವಂತದ್ದು ಈಗಾಗಲೇ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮೈತ್ರಿ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಒಂದು ನಿರ್ಧಾರಕ್ಕೆ ಹಲವು ರಾಜ್ಯಗಳು ಅಂದ್ರೆ ಕೇರಳ ಆಗ್ಬೋದು ಮಹಾರಾಷ್ಟ್ರ ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯ ಜೆಡಿಎಸ್ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳ ನಾಯಕರು ಸಾಕಷ್ಟು ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ವಿಶೇಷವಾಗಿ ಕೇರಳದ ನಾಯಕರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಬಿಜೆಪಿ ಜೊತೆ ಹೋಗಿದ್ದಾರೆ ಎನ್ಡಿಎ ಜೊತೆ ಮೈತ್ರಿಕೂಟಕ್ಕೆ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಕೈ ಜೋಡಿಸಿದ್ದಾರೆ ಇದು ನಮಗೆ ಇಷ್ಟ ಇಲ್ಲ ನಮ್ಮ ತತ್ವ ಸಿದ್ಧಾಂತಗಳಿಗೆ ಇದು ಒಪ್ಪೋದಿಲ್ಲ ಎಂಬ ವಿಚಾರಗಳನ್ನ ನೇರವಾಗಿ ಹೊರ ಹಾಕಿದ್ದಾರೆ ಹಾಗಾಗಿ ಇಂತಹ ನಾಯಕರ ಎಲ್ಲ ಒಂದು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಸಿಎಂ ಇಬ್ರಾಹಿಂ ಈಗಾಗಲೇ ರಣತಂತ್ರವನ್ನ ಮಾಡ್ತಾ ಇರೋದು ಜೊತೆಗೆ ನಾಡಿದ್ರೊಳಗಾಗಿ ತಮ್ಮ ಅಂತಿಮ ನಿರ್ಧಾರ ತಿಳಿಸ್ತೀವಿ ಅನ್ನೋದು ಕೂಡ ಪ್ರಕಟ ಮಾಡಿರೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರೋದು ರಮಕಾಂತ್ ಥ್ಯಾಂಕ್ ಯು ಸ್ವಾಮಿ